ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಗತ್ತಿನಾದ್ಯಂತ ನಡೆಯುವ ಅನೇಕ ಘಟನೆಗಳು ಕ್ಷಣ ಮಾತ್ರದಲ್ಲಿ ವೈರಲ್ ಆಗುವ ಮೂಲಕ ನೆಟ್ಟಿಗರ ಗಮನ ಸೆಳೆಯುತ್ತೆ. ಕೇವಲ ನಮ್ಮ ಕೈ ಬೆರಳಿನಲ್ಲಿ ಪ್ರಪಂಚದ ಹಾಗು ಹೋಗುಗಳನ್ನು ತಿಳಿಯುವಂತಹ ಸಾಮರ್ಥ್ಯ ಇಂದಿನ ಟೆಕ್ನಾಲಜಿಯಲ್ಲಿ ನಮಗೆಲ್ಲ ಒದಗಿಸಿಕೊಟ್ಟಿದೆ. ಆ ಪೈಕಿ ಅಂತರ್ಜಾಲದ ಶಕ್ತಿಯೇ ಮುಂದು. ಎಲ್ಲ ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಿದಾಡುವ ಮುಖೇನ ಹೆಚ್ಚೆಚ್ಚು ಶೇರ್ ಹಾಗೂ ಲೈಕ್ ಪಡೆದುಕೊಳ್ಳುವ ಜೊತೆಗೆ ತೀವ್ರ ಚರ್ಚೆಗೂ ಕಾರಣವಾಗುತ್ತೆ. ಇದೀಗ ಈ ಸಾಲಿಗೆ ಮತ್ತೊಂದು ವಿಡಿಯೋ ಸೇರ್ಪಡೆಗೊಂಡಿದ್ದು, ವಿಷ ಸರ್ಪವೊಂದು ಮರಕ್ಕೆ ಕಟ್ಟಿ ಹಾಕಿದ್ದ ಎಮ್ಮೆ ಬಳಿ ಹರಿದುಕೊಂಡು ಬಂದಿದೆ. ಈ ವೇಳೆ ಗಾಬರಿಗೊಂಡ ಎಮ್ಮೆ ಹಗ್ಗ ಬಿಡಿಸಿಕೊಳ್ಳಲು ಹರಸಾಹಸ ಪಟ್ಟಿದೆ. ಆದರೆ ವಿಡಿಯೋದಲ್ಲಿ ಕಾಣುವಂತೆ ಸರ್ಪ ಎಮ್ಮೆಗೆ ದಾಳಿ ಮಾಡದೆ ತನ್ನ ಪಾಡಿಗೆ ಮರವನ್ನ ಹಾದು ಹೋಗಿದೆ. ಸದ್ಯ ಈ ಒಂದು ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹರಿದಾಡಿದೆ. ಹಾವು ಹತ್ತಿರ ಬರ್ತಾ ಇದ್ದನ್ನ ಗಮನಿಸಿದ ಎಮ್ಮೆ ಕೂಡಲೇ ಕಟ್ಟಿ ಹಾಕಿದ್ದ ಹಗ್ಗದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಅದು ಸಫಲವಾಗಿಲ್ಲ. ದಾಳಿ ಮಾಡದ ವಿಷ ಸರ್ಪ ಮರವನ್ನ ದಾಟಿ ಅಲ್ಲಿಂದ ಮುಂದೆ ಹೋಗಿದೆ. ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು ನೆಟ್ಟಿಗರ ಗಮನ ಸೆಳೆದಿದ್ದು, ವಿಷ ಸರ್ಪಕ್ಕೂ ಒಳ್ಳೆ ಮನಸ್ಸಿದೆ ಅಂತೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ.